हाय ऑल, वेलकम टू इन्वेस्टमेंट आइडियाज़ यूट्यूब चैनल। नानो अशोक। वीडियो ना लाइक कमेंट मुंदे बरोवा एल्ला इंटरेस्टिंग वीडियो नोडलिके मत्ते नोटिफिकेशन बरलिके सब्सक्राइब बटन ओत्ति। इवत्तु बंदु नावु हाउ टू अप्लाई आईपीओ, हाउ टू अप्लाई इनिशियल पब्लिक आफर। होसदागि यावदेवदु कंपनीगळु शेर मार्केट अल्ली तम्म कंपनीगळ शेरुगळन्नु लिस्ट माड्ता इद्दरु आ शेरुगळन्नु कोंडुकोळ्ळिक्के याव तर अप्लाई माड्बहुदु अंतंदु इवत्तु नोडोण। बन्नि, एरडु दारि इदे अप्लाई माड्लिक्के। मोदलने दारि बंदु निम्म सेविंग बैंक इदेयल्ल, निम्म सेविंग बैंक अकौंट इंद नीवु अप्लाई माड्बहुदु। सेकेंड बंदु नीवु निम्म डीमैट अकौंटु मत्ते ट्रेडिंग अकौंटु याव ब्रोकर्स हत्र इदेयो अदु जीरोदा आगिरबहुदु, अपस्टॉक आगिरबहुदु, एंजल ब्रोकिंग आगिरबहुदु, अल्लिंदनु नीवु अप्लाई माड्बहुदु। बट एरडरल्ली ओंदु कडेयिंद मात्र नीवु अप्लाई माड्बहुदु। ओंदु पैन नंबरिगे ओंदु मनुष्यनिगे ओंदु पैन नंबर इरुत्ते, आ ओंदु पैन नंबरिगे ओंदु आईपीओ मात्र अप्लाई माडक्के होगबहुदु। मल्टिपल आईपीओ अप्लाई माडकागोदिल्ल। यू कैन हैव ए मल्टिपल डीमैट एंड ट्रेडिंग अकाउंट। नीवु निम्म डीमैट ट्रेडिंग अकाउंट ना जीरोदल्लो ओपन माडबहुदु, अपस्टॉकल्लो ओपन माडबहुदु, एसबीआई सेक्यूरिटीनल्लो ओपन माडबहुदु, मत्ते एंजल ब्रोकिंग अल्लू नीवु हंड्रेड्स डीमैट अकाउंट ट्रेडिंग अकाउंट ओपन माडबहुदु माडबहुदु। आदरे नीवु आईपीओ ना मात्र ओंदे अप्लाई माडकागोदु। यावदाद्रू ब्रोकर अकाउंट डीमैट मत्ते ट्रेडिंग अकाउंट इंद अप्लाई माडबहुदु, अथवा निम्म बैंक अकाउंट अल्लिंद आईपीओ ना अप्लाई माडबहुदु। नेक्स्ट बंदु हाउ टू इंक्रीज ए चांसेस टू गेट अलॉटमेंट आफ् आईपीओ। अंद्रे नीवु आईपीओ ना अलॉटमेंट तगोळ्ळिक्के चांसेस गळु जास्ति माडबेकु अंतंद्रे नीवु ತುಂಬಾ ಜನಗಳ ಹೆಸರಿನಲ್ಲಿ ಡಿಮ್ಯಾಟ್ ಅಕೌಂಟ್ ಮತ್ತು ಟ್ರೇಡಿಂಗ್ ಅಕೌಂಟ್ನ ಓಪನ್ ಮಾಡಬೇಕು। ಅಂದರೆ ನಿಮ್ಮ ಪೇರೆಂಟ್ಸ್ ಹೆಸರಿನಲ್ಲಿ, ನಿಮ್ಮ ವೈಫ್ ಹೆಸರಿನಲ್ಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ ಹೆಸರಿನಲ್ಲಿ ನೀವು ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ನ ಓಪನ್ ಮಾಡಿದರೆ ಅವರೆಲ್ಲರ ಮೇಲೂ ನೀವು ಅವರೆಲ್ಲರ ಹೆಸರ ಮೇಲೂ ಐ ಪಿ ಒನ ಅಪ್ಲೈ ಮಾಡ್ತಾ ಹೋಗ್ಬೋದು। ಅದು ಬಂದು ನಿಮಗೆ ಚಾನ್ಸಸ್ ಜಾಸ್ತಿ ಆಗುತ್ತೆ, ಐ ಪಿ ಎಸ್ ನಿಮಗೆ ಅಲಾಟ್ಮೆಂಟ್ ಸಿಗಲಿಕ್ಕೆ ಚಾನ್ಸಸ್ ಜಾಸ್ತಿ ಆಗುತ್ತೆ। ನಿಮಗೂ ಸಿಗ್ಬೋದು, ನಿಮಗೆ ಸಿಗಲಿಲ್ಲ ಅಂತಂದ್ರೂ ಯಾರಾದರೂ ಒಬ್ಬರ ಫ್ಯಾಮಿಲಿ ಮೆಂಬರಿಗೆ ಐ ಪಿ ಒ ಸಿಗೋ ಚಾನ್ಸಸ್ ಇರುತ್ತೆ। ಅದು ನಾನು ಹೇಳಿದ್ನಲ್ಲ ನಿಮಗೆ, ಎರಡು ದಾರಿ ಇದೆ ಐ ಪಿ ಒ ಅಪ್ಲೈ ಮಾಡಲಿಕ್ಕೆ ಅಂತಂದು। ಮೊದಲನೇ ದಾರಿ ಬಂದು ನಿಮ್ಮ ಸೇವಿಂಗ್ ಬ್ಯಾಂಕಿಂದ, ನಿಮ್ಮ ಬ್ಯಾಂಕ್ ಅಕೌಂಟಿಂದ ಅಪ್ಲೈ ಮಾಡೋದು, ಆನ್ಲೈನ್ ಬ್ಯಾಂಕ್ ಅಕೌಂಟಿಂದ ಅಪ್ಲೈ ಮಾಡೋದು। ಎರಡನೇ ದಾರಿ ಬಂದು ನಿಮ್ಮ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಎಲ್ಲಿದೆಯೋ, ಜೀರೋದಲ್ಲಿದ್ದರೆ ನೀವು ಜೀರೋದಿಂದ ಅಪ್ಲೈ ಮಾಡ್ಬೋದು। ನೆಕ್ಸ್ಟ್ ಬಂದು ಅದು ಐ ಪಿ ಒ ಪ್ರೈಸ್ ಬಂದು, ಒನ್ ಲಾಟ್ ಪ್ರೈಸ್ ಬಂದು ನಿಮಗೆ 13 to 15,000 ಇರುತ್ತೆ ಅಪ್ರಾಕ್ಸಿಮೇಟ್ಲಿ। ಅಂದರೆ ಒನ್ ಲಾಟ್ ಅಪ್ಲೈ ಮಾಡಲೇಬೇಕು, ಅಂದರೆ 15,000 ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ನೀವು ಇಟ್ಕೊಂಡಿರಬೇಕು ಅದನ್ನ ಅಪ್ಲೈ ಮಾಡಬೇಕು ಅಂತಂದರೆ। ಓ, ಅಂದರೆ ಒಂದು ಲಾಟ್ ಐ ಪಿ ಒ ಅಪ್ಲೈ ಮಾಡಲಿಕ್ಕೆ ಅರೌಂಡ್ 15,000 ನಿಮ್ಮ ಅಕೌಂಟಲ್ಲಿ ಇರಬೇಕು। ಓಕೆ, ಈಗ ಎರಡು ದಾರಿ ಇದೆಯಲ್ಲ, ಒಂದು ಜಿರೋದಾಯಿಂದ ಅಪ್ಲೈ ಮಾಡೋದು, ಇನ್ನೊಂದು ಬ್ಯಾಂಕಿಂದ ಅಪ್ಲೈ ಮಾಡೋದರಲ್ಲಿ ನಿಮಗೆ ಯಾವುದು ಅನುಕೂಲ ಅಂತಂದರೆ, ನೀವು ಜಿರೋದಾಯಿಂದ ಅಪ್ಲೈ ಮಾಡಬೇಕು ಅಂತಂದರೆ ಫಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟಿಂದ ನೀವು ಜಿರೋದಾ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ। ಓಕೆನಾ, ಅದಕ್ಕೆ ಬದಲು ನೀವು ಬ್ಯಾಂಕಲ್ಲಿ ಅಮೌಂಟ್ ಇದ್ದರೆ ಬ್ಯಾಂಕಿಂದನೇ ಅಪ್ಲೈ ಮಾಡೋದು ನಿಮಗೆ ತುಂಬ ಅನುಕೂಲ ಆಗುತ್ತೆ। ಹೇಗೆ ಅಂತಂದರೆ, ನೀವು ಬ್ಯಾಂಕಲ್ಲಿ ಅರೌಂಡ್ 15,000 ರುಪೀಸ್ ಇತ್ತು ಅಂತಂದರೆ ನೀವು ಐ ಪಿ ಒ ಅಪ್ಲೈ ಮಾಡ್ತೀರ, ಐ ಪಿ ಒ ಅಪ್ಲೈ ಮಾಡಿದಾಗ ಬ್ಯಾಂಕ್ ಬಂದು ನಿಮ್ಮ ಅಮೌಂಟನ್ನು ಹೋಲ್ಡ್ ಮಾಡಿಟ್ಟಿರುತ್ತೆ ಅಷ್ಟೇ। 15,000 ರುಪೀಸು ಅದು ಐ ಪಿ ಒ ಅಮೌಂಟ್ ಏನಿದೆ ಒನ್ ಲಾಟಿಂದು ನೀವು ಅಪ್ಲೈ ಮಾಡಿದ್ಮೇಲೆ ಅದು ಬ್ಯಾಂಕು ನಿಮ್ಮ ಅಮೌಂಟನ್ನು ಹೋಲ್ಡ್ ಮಾಡಿಟ್ಟಿರುತ್ತೆ, ಅಂದರೆ ನೀವು ಡ್ರಾ ಮಾಡೋಕ್ಕೋಗೋದಿಲ್ಲ। ಐ ಪಿ ಒ ಪಿರಿಯಡ್ ಬಂದು ನಿಮಗೆ ಅರೌಂಡ್ 9 to 10 ಡೇಸು, ಇಲ್ಲ ಮ್ಯಾಕ್ಸಿಮಮ್ ಬಂದು ಒಂದು 13 ವೀಕೆಂಡ್ಗಳು ಮಿಡ್ಲಲ್ಲಿ ಬಂದರೆ ಒಂದು 13 to 14 ಡೇಸ್ ಇರುತ್ತೆ ಮ್ಯಾಕ್ಸಿಮಮ್। ಅಷ್ಟು ದಿನ ನಿಮಗೆ ಬ್ಯಾಂಕು ನಿಮ್ಮ ಅಮೌಂಟನ್ನು ಹೋಲ್ಡ್ ಮಾಡಿಟ್ಟಿರ್ತಾರೆ ಅಷ್ಟೇ। ಅದು ಐ ಪಿ ಒ ನಿಮಗೆ ಏನಾದರೂ ಅಲಾಟ್ ಆಯಿತು ಅಂತಂದರೆ, ನಿಮಗೆ ಐ ಪಿ ಒ ಸಿಕ್ತು ಅಂತಂದರೆ ನಿಮ್ಮ ಅಕೌಂಟಿಂದ ಆ ಅಮೌಂಟು ಡಿಡಕ್ಟ್ ಆಗುತ್ತೆ। ನಿಮಗೆ ಸಿಗಲಿಲ್ಲ ಅಂತಂದರೆ ಆ ಅಮೌಂಟ್ ಏನು ಹೋಲ್ಡ್ ಮಾಡಿರ್ತಾರಲ್ಲ ಅದನ್ನ ರಿಲೀಸ್ ಮಾಡ್ತಾರೆ ಅವರು ಅಷ್ಟೇ, ಮತ್ತೇನಿಲ್ಲ। ನಿಮ್ಮ ಅಮೌಂಟ್ ತೋರಿಸ್ತಾ ಇರುತ್ತೆ ಬಟ್ ಅದು ಬ್ಲಾಕ್ ಆಗಿರುತ್ತೆ, ಆಮೇಲೆ ನಿಮಗೆ ಐ ಪಿ ಒ ಶೇರ್ಸು ಸಿಗಲಿಲ್ಲ ಅಂತಂದರೆ ಅದನ್ನ ಅಮೌಂಟ್ನ ರಿಲೀಸ್ ಮಾಡ್ತಾರೆ ಅವರು, ಬ್ಲಾಕ್ ಓಪನ್ ಮಾಡ್ತಾರೆ ಅಷ್ಟೇ। ಅದು ನಿಮಗೆ ತುಂಬ ಅನುಕೂಲ ಆಗುತ್ತೆ ಅದು। ಸೊ ಹಾಗಾಗಿ ನೀವು ಬ್ಯಾಂಕಿಂದನೇ ಅಪ್ಲೈ ಮಾಡೋದು ತುಂಬ ಒಳ್ಳೆಯದು।
ಸೊ ಈಗ ನಾನು ಬ್ಯಾಂಕಿಂದ ಹೇಗೆ ಅಪ್ಲೈ ಮಾಡ್ಬೋದು ಅಂತಂದು ನಿಮಗೆ ತೋರಿಸ್ತಾ ಹೋಗ್ತೀನಿ. ಸೊ ಈಗ ನೀವು ಇಂಟರ್ನೆಟ್ನ ಓಪನ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕಲ್ಲಿ ಇದೆಯೋ, ನಿಮ್ಮ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕಲ್ಲಿ ಇದೆಯೋ ಆ ಬ್ಯಾಂಕ್ ವೆಬ್ಸೈಟಿಗೆ ಹೋಗಿ. ಈಗ ನಂದು ಬ್ಯಾಂಕ್ ಅಕೌಂಟ್ ಬಂದು SBIನಲ್ಲಿ ಇದೆ. ಸೊ ಹಂಗಾಗಿ ನಾನು SBI ಬ್ಯಾಂಕ್ ಅಕೌಂಟ್ನ ಓಪನ್ ಮಾಡ್ತಾ ಇದ್ದೀನಿ ಈಗ. ಸೊ ಈಗ ಲಾಗಿನ್ ಹೋಗಿ ಕಂಟಿನ್ಯೂ ಲಾಗಿನ್. ಈಗ ನನ್ನ ಹೆಸರು ನನ್ನ ಪಾಸ್ವರ್ಡು ಮತ್ತು ಅದು ಇಮೇಜ್ ತೋರಿಸುತ್ತೆ. ಅದು ಇಮೇಜ್ ಕೆಳಗಡೆ ಏನಿದೆ ಅದನ್ನ, ಇದು SBI ಬ್ಯಾಂಕ್ ಇದೆ ಆ್ಯಕ್ಚುಲಿ. ಹಿಂಗೆ ಓಪನ್ ಮಾಡಿದ ಮೇಲೆ ನೀವು ಲಾಗಿನ್ ಕೊಟ್ಟು. ಸೊ ಈಗ ನಂದು SBI ಬ್ಯಾಂಕ್ ಅಕೌಂಟ್ ಓಪನ್ ಆಯಿತು. ಈಗ ಇದರಲ್ಲಿ ಬಂದು ಈ ಸರ್ವಿಸಸ್ ಅಂತಿದೆ. ಇದು SBI ಬ್ಯಾಂಕ್ ಅಕೌಂಟಿಂದ ಹೇಗೆ ಅಪ್ಲೈ ಮಾಡೋದು ಅಂತಂದು ಹೇಳ್ತಾ ಇದ್ದೀನಿ. ನೀವು ಬೇರೆ ಬ್ಯಾಂಕ್ ಅಕೌಂಟು, ಕೆನರಾ ಬ್ಯಾಂಕು, ಕಾರ್ಪೊರೇಷನ್ ಬ್ಯಾಂಕು, HDFC ಬ್ಯಾಂಕು, ಆ ಬ್ಯಾಂಕಲ್ಲಿ ನೀವು ಸೇಮ್ ಆರಾಮ್, ಏನು ಚೇಂಜಸ್ ಇರೋದಿಲ್ಲ, ಎಲ್ಲ ಸೇಮ್ ಇರುತ್ತೆ ಅದು ಪ್ರೊಸೀಜರು. ಇಲ್ಲಿ ಈ ಸರ್ವಿಸ್ ಹೋಗ್ತಾ ಇದ್ದೀನಿ ನಾನು. ಈ ಸರ್ವಿಸಲ್ಲಿ ನಿಮಗೆ ಡಿಮ್ಯಾಟ್ ಸರ್ವಿಸಸ್ ಇಲ್ಲಿ ಬರುತ್ತೆ ನೋಡಿ. ಡಿಮ್ಯಾಟ್ ಆ್ಯಂಡ್ ASBA ಅಪ್ಲಿಕೇಶನ್ ಸಪೋರ್ಟೆಡ್ ಬೈ ಬ್ಲ್ಯಾಕ್ ಡೌಂಟ್ ಸರ್ವಿಸಸ್ ಅಂತ ಬರುತ್ತೆ. ಬೇರೆ ಅಕೌಂಟಲ್ಲಿ ನಿಮಗೆ ಡಿಮ್ಯಾಟ್ ಆ್ಯಂಡ್ ASBA ಸರ್ವಿಸಸ್ ಅಂತಂದು ಬರ್ಬೋದು ಅದು ಅಷ್ಟೇ, ಮತ್ತೇನು ಚೇಂಜಸ್ ಇರೋದಿಲ್ಲ. ಇದಕ್ಕೆ ನೀವು ಹೋಗಬೇಕು, ಇದನ್ನ ಕ್ಲಿಕ್ ಮಾಡಿದರೆ ಇದು ಬೇರೆ ಬೇರೆ ಬ್ಯಾಂಕಲ್ಲೂ ಎಲ್ಲ ಸೇಮ್ ಇರುತ್ತೆ. ಆಲ್ಮೋಸ್ಟ್ ಎಲ್ಲ ಆಪ್ಷನ್ಸ್ಗಳು ಸೇಮ್ ಇರುತ್ತೆ. ಆ ಕಡೆ ಈ ಕಡೆ ಚೇಂಜ್ ಇರ್ಬೋದು ಅಷ್ಟೇ, ಅದು ಪೊಸಿಷನ್ ಲೊಕೇಶನ್ ಚೇಂಜ್ ಇರ್ಬೋದು. ಬಟ್ ಎಲ್ಲ ಈ ಸರ್ವಿಸಸ್ನಲ್ಲೇ ಬರುತ್ತೆ ನಿಮಗೆ. ಡಿಮ್ಯಾಟ್ ಸರ್ವಿಸಸ್ಸು, ASBI ಸರ್ವಿಸಸ್ ಇರುತ್ತೆ. ಇದನ್ನೇ ಕ್ಲಿಕ್ ಮಾಡಿ ನೀವು ನಿಮ್ಮ IPOಗಳನ್ನು ಅಪ್ಲೈ ಮಾಡ್ಬೋದು. ಸೊ ಇದರಲ್ಲಿ ನೆಕ್ಸ್ಟು ಬಂದು ಇದರಲ್ಲಿ ASBA ಸರ್ವಿಸಸ್ ಅಂತ ಕಾಣ್ತಾ ಇದೆಯಲ್ವ ನಿಮಗೆ, ASBA ಸರ್ವಿಸಸ್ IPO ಅಂತಂದಿದೆ ನೋಡಿ. ಇಲ್ಲಿ IPO ಅಂತಂದು ಹೇಳಿದ್ದೇನಲ್ಲ, ಇನಿಷಿಯಲ್ ಪಬ್ಲಿಕ್ ಆಫರು. ಇದು IPOಸ್ಗಳು ಇದರಲ್ಲೆಲ್ಲ ಲಿಸ್ಟಲ್ಲಿ ಬರುತ್ತೆ. ಇದರಲ್ಲಿ ಫಸ್ಟ್ ಒನ್ ಬಂದು ಇದನ್ನು ಕ್ಲಿಕ್ ಮಾಡಬೇಕು. ಇದು IPO ಈಕ್ವಿಟಿ ಸ್ಲ್ಯಾಶ್ ರೈಟ್ಸ್ ಅಂತಂದಿದೆ. ಓಕೆನಾ, ಇದು ನಾವು IPO ಈಕ್ವಿಟಿ ಹೋಗ್ತಾ ಇದ್ದೀವಿ. ಸೊ ಹಂಗಾಗಿ ಇದನ್ನು IPO ಕ್ಲಿಕ್ ಮಾಡಬೇಕು. ಇಲ್ಲಿ ಹೋದಾಗ ನಿಮಗೆ ಅಪ್ಲೈ IPO, ಎಡಿಟ್ IPO, IPO ಹಿಸ್ಟ್ರಿ ಅಂತಂದು ಬರುತ್ತೆ ನಿಮಗೆ. ನೀವು ಫಸ್ಟ್ ಅಪ್ಲೈ ಮಾಡಿದ್ಮೇಲೆ ಅದನ್ನ ಎಡಿಟ್ ಏನಾದರೂ ಇದ್ರೆ ಎಡಿಟ್ ಮಾಡ್ಬೋದು. ಆಮೇಲೆ ನೀವು ಯಾವ್ಯಾವ IPOಗಳನ್ನು ಅಪ್ಲೈ ಮಾಡಿರ್ತೀರೋ ಅದು IPO ಹಿಸ್ಟ್ರಿನಲ್ಲಿ ಎಲ್ಲ ತೋರಿಸ್ತಾ ಹೋಗುತ್ತೆ. ಅದು ನೀವು ಫಸ್ಟ್, ಈಗ ಫಸ್ಟು ನೀವು IPOಗಳನ್ನ ಅಪ್ಲೈ ಮಾಡಲಿಕ್ಕೆ ಇದು IPO ಅಪ್ಲೈ ಅಂತಂದು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಆಕ್ಸೆಪ್ಟ್ ಕೊಡಬೇಕು. ಇಲ್ಲಿ ಆಕ್ಸೆಪ್ಟ್ ಅಂತಂದು ಕೆಳಗಡೆ ಕಾಣಿಸ್ತಾ ಇದೆಯಲ್ವಾ. ಒನ್ ಸೆಕೆಂಡ್. ಓಕೆ, ಈಗ ಅಕ್ಸೆಪ್ಟ್ ಅಂತಂದು ನೀವು ಕ್ಲಿಕ್ ಮಾಡಿದರೆ ಇಲ್ಲಿ IPO ಲೀಸ್ಟ್ಗಳು ಬರುತ್ತೆ. ಯಾವ್ದ್ಯಾವ್ದು IPO ಬಂದು ರನ್ನಿಂಗಲ್ಲಿ ಇದೆ ಅಂತಂದು ಲೀಸ್ಟ್ ಬರುತ್ತೆ. ಯಾವ್ದ್ಯಾವ್ದು IPO ಈಗ ಮಾರ್ಕೆಟಲ್ಲಿ ಲೀಸ್ಟ್ ಆಗ್ತಾ ಇದೆ, ಮತ್ತು ಅದರದ್ದು ಸ್ಟಾರ್ಟ್ ಡೇಟು, ಕ್ಲೋಸ್ ಡೇಟು ಎಲ್ಲ ಬಂದು ಇದರಲ್ಲಿ ತೋರಿಸ್ತಾ ಹೋಗುತ್ತೆ. ಅದು ಲಾಸ್ಟ್ ವಿಡಿಯೋದಲ್ಲಿ ಅದು ಗೈಡ್ಲೈನ್ಸ್ ಹೇಳಿದ್ನಲ್ಲ, IPO ಗೈಡ್ಲೈನ್ಸು, ಅದೇ ಥರನೇ ಇಲ್ಲಿ ಅಕೌಂಟಲ್ಲೂ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಇದರಲ್ಲಿ ನೋಡ್ಬೋದು ನೀವು ಡೋಡ್ಲಾ ಡೈರಿ IPO, ಇದು ಬಂದು ಓಪನ್ ಡೇಟ್ ಬಂದು 16th ಓಪನ್ ಆಗ್ತಾ ಇದೆ, 18th ಕ್ಲೋಸ್ ಆಗ್ತಾ ಇದೆ. ಆದೇಶ್ವರ ಮೆಡಿಟೆಕ್ಸ್, ಟೈಮ್ಸ್ ಗ್ರೀನ್ ಎನರ್ಜಿ, ಕೃಷ್ಣ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಇವೆಲ್ಲ ಬಂದು 16th ಸ್ಟಾರ್ಟ್ ಆಗಿ 18th ಮುಗಿತಾ ಇದೆ. ಅದೇ ಥರನೇ ಇಲ್ಲಿ ಡೇಟ್ಗಳೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿರ್ತಾರೆ. ನೆಕ್ಸ್ಟು ಗೋ ಪ್ರೆಸ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಎನಿ ಕಂಪನಿ ಅಂತಂದು ಹೇಳ್ತದೆ. ಓಕೆ, ಡೋಡ್ಲಾ ಡೈರಿ ಲಿಮಿಟೆಡ್ ಇದನ್ನ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿ ಗೋ ಕೊಡೋಣ. ಓಕೆ, ಇಲ್ಲೆಲ್ಲ ಅದು ಆ IPOದು ಸ್ವಲ್ಪ ಡಿಟೇಲ್ಸ್ಗಳು ಬರುತ್ತೆ. ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ ಡೋಡ್ಲಾ ಲಿಮಿಟೆಡ್ ಅಂತಂದು ಬರುತ್ತೆ. ಇದನ್ನೆಲ್ಲ ನೀವು
ಓದ್ಕೊಳ್ಳಿದು ನಾರ್ಮಲ್ ಇದೇನಿಲ್ಲ ಡಿ ಪಿ ಐ ಡಿ ಯಾವ ಥರ ನೀವು ಅಪ್ಲೈ ಮಾಡ್ತೀರಾ ಅದು ಏನೇನು ರೂಲ್ಸ್ಗಳು ಅಂತಂದದ್ದು ಬ್ಯಾಂಕಿಂದ ರೂಲ್ಸ್ಗಳು ಎಲ್ಲ ಗೈಡ್ಲೈನ್ಸ್ಗಳಿದು ಇಲ್ಲಿ ಬಂದು ನೀವು ಆಕ್ಸೆಪ್ಟ್ ಕೊಡಿ ಕೆಳಗಡೆ ಬಂದು ಆಕ್ಸೆಪ್ಟ್ ಅಂತಂದು ಬರುತ್ತೆ ಆಕ್ಸೆಪ್ಟ್ ಕೊಡಿ ಆಮೇಲೆ ಬಂದು ಇಲ್ಲಿ ಸೆಲೆಕ್ಟ್ ಕೆಟಗರಿ ಅಂತಂದು ಬರುತ್ತೆ ನೀವು ಇಲ್ಲಿ ಇಂಡಿವಿಜುವಲ್ ಅಂತಂದು ಈಗ ಹಾಲಿ ಬಂದು ಓನ್ಲಿ ಇಂಡಿವಿಜುವಲ್ ಅಂತಂದಿದೆ ಬೇರೆದು ಐ ಪಿ ಒಗಳೆಲ್ಲ ಬಂದು ನಿಮಗೆ ಕೆಲವೊಂದು ಸರಿ ನಿಮಗೆ ಎಂಪ್ಲಾಯೀಸ್ ಅಂತಂದು ಬರುತ್ತೆ ಅದು ಬೇರೆದು ಬಂದು ನಿಮಗೆ ಎಂಪ್ಲಾಯೀಸ್ ಅಂತ ಬರುತ್ತೆ ಎಂಪ್ಲಾಯೀಸ್ ಇಂಡಿವಿಜುವಲ್ಲು ನೀವು ಹೊಸದಾಗಿ ಅಪ್ಲೈ ಮಾಡೋದು ಎಂಪ್ಲಾಯೀಸ್ಗಳು ಬಂದು ಅವರು ಹೊಸದಾಗಿ ಅಪ್ಲೈ ಮಾಡ್ತಿರ್ತಾರೆ ಬಟ್ ಅವ್ರ ಕಂಪ್ನಿ ಎಂಪ್ಲಾಯ್ ಆಗಿರ್ತಾರೆ ಅವರಿಗೆ ಸ್ವಲ್ಪ ಡಿಸ್ಕೌಂಟ್ ಇರುತ್ತೆ ಶೇರ್ ಪ್ರೈಸ್ ಇರೋ ನಿಮಗೆ 100 ರುಪೀಸ್ ಇತ್ತು ಅಂತಂದರೆ ಅವರಿಗೆ 2 ರುಪೀಸ್ 3 ರುಪೀಸ್ ಡಿಸ್ಕೌಂಟ್ ಇರುತ್ತೆ ಅವಾಗ ಅವರು ಎಂಪ್ಲಾಯಿ ಕ್ಲಿಕ್ ಮಾಡ್ಕೊಂಡ್ರೆ ಅವ್ರಿಗೆ ಡಿಸ್ಕೌಂಟ್ ಸಿಗುತ್ತೆ ಅವ್ರಿಗೆ 1-2 ರುಪೀಸು ಬಟ್ ಅವರೆಲ್ಲ ನೆಕ್ಸ್ಟು ಅಪ್ಲೈ ಮಾಡಿದ ಮೇಲೆ ಅವ್ರ ಕಂಪ್ನಿ ಐ ಡಿ ಎಲ್ಲ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ನಾವೀಗ ಡೊಡ್ಲಾ ಡೈರಿ ಎಂಪ್ಲಾಯಿ ಅಲ್ಲ ಸೊ ಹಂಗಾಗಿ ಇಂಡಿವಿಜುವಲ್ ಕ್ಲಿಕ್ ಮಾಡಿದ್ದೀವಿ ಇಲ್ಲಿ ಮಿನಿಮಮ್ ಬಿಟ್ ಕ್ವಾಂಟಿಟಿ ಬಂದು 35 ನಂಬರ್ಸ್ ಇದೆ ಮಿನಿಮಮ್ 35 ಶೇರ್ಸ್ನ ನೀವು ಅಪ್ಲೈ ಮಾಡಲೇಬೇಕು 35 ಶೇರ್ಸು ನೆಕ್ಸ್ಟ್ ಬಿಡ್ ಮಲ್ಟಿಪಲ್ಸ್ ಬಂದು ನೀವು 35 ಲಾಟ್ನ ಅಪ್ಲೈ ಮಾಡ್ಬೋದು ಅಂದರೆ ನಿಮ್ಮ 35 ಶೇರ್ಸು ಮಿನಿಮಮ್ ಬಿಟ್ ಕ್ವಾಂಟಿಟಿ ದಟ್ ಈಸ್ 1 ಲಾಟ್ ಅದು ಅದೇ ಥರನೇ ನೀವು 35 ಲಾಟನ್ನು ಅಪ್ಲೈ ಮಾಡ್ಬೋದು ಅದರಲ್ಲಿ ಏನಾಗುತ್ತೆ ಈ ಐ ಪಿ ಒಗಳು ಯಾವ ಚೆನ್ನಾಗಿ ಇರುತ್ತಲ್ಲ ಐ ಪಿ ಒಗಳು ಆ ಐ ಪಿ ಒಗಳೆಲ್ಲ ಓವರ್ ಸಬ್ಸ್ಕ್ರೈಬ್ ಆಗಿರುತ್ತೆ ಅಂದರೆ ನಿಮಗೆ 1 ಲ್ಯಾಕ್ ರುಪೀಸ್ ಶೇರ್ ಇದ್ವು ಅಂತಂದರೆ ಅದು 1 ಲ್ಯಾಕ್ ರುಪೀಸ್ಗಿಂತ ಜಾಸ್ತಿ ಅಪ್ಲೈ ಮಾಡಿರ್ತಾರೆ ಆವಾಗ ನೀವು 35 ಮಲ್ಟಿಪಲ್ಸ್ ನೀವು ಅಪ್ಲೈ ಮಾಡಿದರೆ ಯೂಸ್ಲೆಸ್ ಆಗುತ್ತೆ ನಿಮಗೆ ಅದು ಚಾನ್ಸೇ ಇರೋದಿಲ್ಲ ಅದು ಸುಮ್ಮನೆ ಅಕೌಂಟಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಅದು ಅಷ್ಟೊಂದು ಅಮೌಂಟ್ನ ಅವ್ರು ಹೋಲ್ಡ್ ಮಾಡಿಟ್ಟಿರ್ತಾರೆ ನಿಯರ್ ಟು 2 ಲ್ಯಾಕ್ಸ್ ರುಪೀಸ್ ಆಗುತ್ತೆ ಅದು ಓಕೆನಾ ಅದನ್ನು ಹೋಲ್ಡ್ ಮಾಡಿಟ್ಟಿರ್ತಾರೆ 10 to 12 ಡೇಸ್ ಅದನ್ನ ಹೋಲ್ಡ್ ಮಾಡಿಟ್ಟಿರ್ತಾರೆ ಅದರ ಪರವಾಗಿ ನೀವು ಯಾವುದ್ಯಾವುದು ಒಳ್ಳೆ ಐ ಪಿ ಒ ಇದೆಯೋ ಅದಕ್ಕೆ ಒಂದೇ ಲಾಟ್ ಅಪ್ಲೈ ಮಾಡಬೇಕಷ್ಟೇ ನೀವು ಒಂದೇ ಲಾಟ್ ಅಪ್ಲೈ ಮಾಡಿದಾಗ ಅದು ನಿಮಗೆ ಚಾನ್ಸಸ್ ಇರುತ್ತೆ ಅದು ಸಿಕ್ತು ಅಂತಂದರೆ ತುಂಬ ಒಳ್ಳೆಯದು ಯಾಕಂದರೆ ಓವರ್ ಸಬ್ಸ್ಕ್ರೈಬ್ ಇರುತ್ತೆ ಒಳ್ಳೆ ಐ ಪಿಗಳೆಲ್ಲ ಅದೆಲ್ಲ 100 ಟೈಮ್ಸು 200 ಟೈಮ್ಸು ಎಲ್ಲ ಸಬ್ಸ್ಕ್ರೈಬ್ ಆಗಿರ್ತವೆ ಅಂದರೆ 1 ಲಾಟ್ ಐ ಪಿ ಒಗೆ 100-200 ಜನ ಅಪ್ಲೈ ಮಾಡಿರ್ತಾರೆ ಅವಾಗ ಏನು ಮಾಡ್ತಾರೆ ಲಾಟ್ರಿ ಮುಖಾಂತರ ಅಂದರೆ ಸಿಸ್ಟಮ್ ಮುಖಾಂತರ ನಿಮಗೆ ಅಲಾಟ್ ಮಾಡ್ತಾ ಹೋಗ್ತಾರೆ ನಿಮಗೆ ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ ಮೇಲೆ ಹೇಳಿರೋ ಥರ ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡು ಅಪ್ಲೈ ಮಾಡಿದರೆ ಒಂದು 8-10 ಜನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಅಪ್ಲೈ ಮಾಡಿದರೆ ನಿಮಗೆ ಚಾನ್ಸಸ್ ಜಾಸ್ತಿ ಇರುತ್ತೆ ಸಿಗೋದು ಯಾರಿಗಾದರೂ ಒಬ್ಬರಿಗೆ ಒಂದು ಐ ಪಿ ಒ ಸಿಗ್ಬೋದು ಅಂದರೆ ಓವರ್ ಸಬ್ಸ್ಕ್ರೈಬ್ ಆಯಿತು ಅಂತಂದರೆ ಒಂದು 100 ಟೈಮ್ಸು 200 ಟೈಮ್ ಸಬ್ಸ್ಕ್ರೈಬ್ ಆಯಿತು ಅಂತಂದರೆ ಅದೇನಾದರೂ ಐ ಪಿ ಒ ಸಿಕ್ತು ಅಂತಂದರೆ ನಿಮಗೆ ಪಕ್ಕ ನಿಮಗೆ ಲೀಸ್ಟ್ ಆಗುವಾಗ ಆಲ್ಮೋಸ್ಟ್ ನಿಮಗೆ 50-60% ಬಂದು ಜಾಸ್ತಿಗೆ ಲೀಸ್ಟ್ ಆಗಿಬಿಡುತ್ತೆ ಅದು ಅಂದರೆ ಆವಾಗಲೇ ನೀವು ಆ ದಿನವೇ ನೀವು ಲೀಸ್ಟ್ ಆಗೋ ದಿನವೇ ನೀವು ಆ ಸೆಲ್ ಮಾಡಿ ಪ್ರಾಫಿಟ್ನ ತೊಗೋಬೋದು ನೀವು ಇಲ್ಲ ಅಂತಂದರೆ ಹೋಲ್ಡ್ ಮಾಡಿಕೊಂಡು ನೀವು ಅದು ನೋಡಬೇಕು ಕಂಪನಿ ತುಂಬ ಚೆನ್ನಾಗಿದ್ದರೆ ಹೋಲ್ಡ್ ಮಾಡಿಕೋಬೋದು ಇಲ್ಲ ನಿಮಗೆ ಅಮೌಂಟ್ ನೀವು ತಗೋಬೇಕು ಅಂತಂದರೆ ಅದನ್ನ ಅದೇ ದಿನ ನೀವು ಒಳ್ಳೆ ರೇಟಿಗೆ ಸೆಲ್ ಮಾಡಿ ನೀವು ಪ್ರಾಫಿಟ್ನ ಮಾಡ್ಬೋದು ಆಮೇಲೆ ಇಲ್ಲಿ ಕೆಳಗೆ ಬರೋದಾದರೆ ಲೋಯರ್ ಬ್ಯಾಂಡ್ ಪ್ರೈಸ್ ಅಂತಂದಿದೆ ಇದು ನಿಮಗೆ ಶೇರ್ನ ಕಡಿಮೆ ಬೆಲೆ ನೀವು ಎಷ್ಟಕ್ಕೆ ಬಿಡ್ ಮಾಡ್ಬೋದು ಅಂತಂದು ಇಲ್ಲಿ ಬಂದು 421 ರುಪೀಸ್ಗೆ ನೀವು ಕಡಿಮೆ ಮಿನಿಮಮ್ ಎಷ್ಟಕ್ಕೆ ಬಿಡ್ ಮಾಡ್ಬೋದು ಮ್ಯಾಕ್ಸಿಮಮ್ ಅಪ್ಪರ್ ಬ್ರ್ಯಾಂಡ್ ಪ್ರೈಸ್ ಬಂದು 428 ರುಪೀಸ್ ಇದೆ ಇದು ಮ್ಯಾಕ್ಸಿಮಮ್ 428 ರುಪೀಸಿಗೆ ನೀವು ಬಿಡ್ ಮಾಡಬೇಕು ಇದಕ್ಕೆ 420ಗಿಂತ ಕೆಳಗೆ ಹೋಗಂಗಿಲ್ಲ 428ಇಂದ ಮೇಲೆ ಹೋಗಂಗಿಲ್ಲ ಇಲ್ಲಿ ಫ್ಲ್ಯಾಟ್ ಡಿಸ್ಕೌಂಟ್ ಅಮೌಂಟ್ ಇಲ್ಲಿ ನಾಟ್ ಅಪ್ಲಿಕೇಬಲ್ ಇದೆ ಅಂದರೆ ಯಾರಿಗೂ ಡಿಸ್ಕೌಂಟ್ ಕೊಡ್ತಾ ಇಲ್ಲ ಡಿಸ್ಕೌಂಟ್ ಪರ್ಸೆಂಟೇಜ್ ಬಂದು ಯಾರಿಗೂ ಯಾವುದಕ್ಕೆ ಯಾರಿಗೂ ಡಿಸ್ಕೌಂಟ್ ಕೊಡ್ತಾ ಇಲ್ಲ ಅವರು ಪರ್ಸೆಂಟೇಜು ಅದಕ್ಕೆ ಡಿಪೆಂಡ್ ಆಗಿರೋದಿದೆ ಅದು 0 ಇದೆ ನೆಕ್ಸ್ಟ್ ಬಂದು ಎಂಟರ್ ದ ಫಾಲೋಯಿಂಗ್ ಡೀಟೇಲ್ಸ್ ಇಲ್ಲಿ ಕೆಟಗರಿ ನಿಮ್ದು ಅಪ್ಲಿಕೆಂಟ್ ನೇಮ್ ಎಂಟ್ರಿ ಮಾಡಬೇಕು ಇಲ್ಲಿ ಪ್ಯಾನ್ ಕಾರ್ಡ್ ಎಂಟ್ರಿ ಮಾಡಬೇಕು ಮತ್ತು ಕನ್ಫರ್ಮ್ ಪ್ಯಾನ್ ಕಾರ್ಡು ಇಲ್ಲಿ ಟ್ರಾನ್ಸಾಕ್ಷನ್ ಟೈಪ್ ಬಂದು NSTL ಮತ್ತು CDSL ಅಂತಂದಿದೆ NSTL ಅಂತಂದರೆ ನ್ಯಾಷನಲ್ ಡೆಪಾಸಿಟರಿ ಸರ್ವಿಸ್ ಇಂಡಿಯಾ ಲಿಮಿಟೆಡ್ ಮತ್ತು CDSL ಅಂತಂದರೆ ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸ್ ಇಂಡಿಯಾ ಲಿಮಿಟೆಡ್
ಇದು ಓನ್ಲಿ ಡೆಪಾಸಿಟ್ ರೇಟ್ಸ್ ಅಷ್ಟೇ ಇದೆ ಎರಡು. ಅದು ಎರಡರಲ್ಲಿ ಯಾವುದರಲ್ಲೂ ಒಂದರಲ್ಲಿ ಇದ್ದರೆ ನಿಮ್ಮ ಡಿಮ್ಯಾಟ್ ಅಕೌಂಟು ಟ್ರೇಡಿಂಗ್ ಅಕೌಂಟು ನಡೆಯುತ್ತೆ. ಅದು ನೀವು ಅಕೌಂಟ್ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟ್ ಓಪನ್ ಮಾಡುವಾಗ ಬ್ರೋಕರ್ ಇದ್ದಾರಲ್ಲ ಅವ್ರದ್ದು ಬಂದು ಅವ್ರದ್ದು ಎಲ್ಲಿ ಇರುತ್ತೆ ಅಕೌಂಟ್ ಅಂತ ನೋಡ್ತಾರೆ ನೀವು. ಈಗ ನೋಡಿ ಇಲ್ಲಿ ಸಿ ಡಿ ಎಸ್ ಎಲ್ ನಂದು ಕ್ಲಿಕ್ ಇದೆ ಅಂದರೆ ಜಿರೋದದ್ದು ಬಂದು ಆಲ್ಮೋಸ್ಟು ಅವರೆಲ್ಲರಿಗೂ ಅಕೌಂಟ್ನ ಓಪನ್ ಮಾಡಿಕೊಡೋದು ಬಂದು ಸೆಂಟ್ರಲ್ ಡೆಪಾಸಿಟರಿ ಸರ್ವಿಸಸ್ ಇಂಡಿಯಾ ಲಿಮಿಟೆಡ್ನಲ್ಲಿ. ಓಕೆನಾ? ನೆಕ್ಸ್ಟ್ ಬಂದಿದ್ದು ಬೆನಿಫಿಷಿಯರಿ ಡಿಮ್ಯಾಟ್ ಅಕೌಂಟ್, ಇದು ಡಿ ಪಿ ಅಕೌಂಟ್ ನಂಬರ್ ಇರುತ್ತೆ. ಇದು ಇವೆಲ್ಲ ಡೀಟೇಲ್ಗಳು ಬಂದು ನಿಮಗೆ ಎಕ್ಸಾಕ್ಟ್ ಏನಿದೆ ಅಂತಂದು ನಿಮ್ಮದು ಟ್ರೇಡಿಂಗ್ ಆ್ಯಪ್ ಇರುತ್ತಲ್ಲ, ಟ್ರೇಡಿಂಗ್ ಆ್ಯಪಲ್ಲಿ ಕ್ಲಿಯರ್ ಆಗಿರುತ್ತೆ ಇದೆಲ್ಲ. ಆ ಡೀಟೇಲ್ನೇ ತೊಗೊಂಡು ನೀವೆಲ್ಲ ಫಿಲ್ ಮಾಡ್ಬೋದು. ಇಲ್ಲಿ ನಿಮ್ಮ ಆ ಡಿಮ್ಯಾಟ್ ಅಕೌಂಟ್ ನಂಬರ್ ಇರುತ್ತೆ, ಅದನ್ನ ಇಲ್ಲೇ ಫಿಲ್ ಮಾಡ್ಬೋದು. ನಿಮಗೆ ಬೇರೆ ಬ್ಯಾಂಕಲ್ಲಿ ಐ ಪಿ ಅಪ್ಲೈ ಮಾಡುವಾಗ ನೀವು ಬೇರೆ ಬೇರೆ ಐ ಪಿ ಅಪ್ಲೈ ಮಾಡುವಾಗ ಎಲ್ಲ ಸರಿ ನಿಮಗೆ ಟೈಪ್ ಮಾಡಬೇಕಾಗುತ್ತೆ ಅದನ್ನ. ಬಟ್ ಇಲ್ಲಿ ಎಸ್ ಬಿ ಐನಲ್ಲಿ ಯಾವ ಥರ ಇದೆ ಅಂತಂದರೆ ನೀವು ಒಂದು ಸರಿ ನೀವು ಟೈಪ್ ಮಾಡಿ ಇಟ್ಕೊಂಬಿಟ್ರೆ ನೆಕ್ಸ್ಟು ನಿಮಗೆ ಮತ್ತೆ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ ನಿಮಗೆ. ಆ ರಿಜಿಸ್ಟರ್ ಅಪ್ಲಿಕೇಂಟ್ ಅಂತಂದು ಹೋಗಬೇಕು. ಅಲ್ಲಿ ನಿಮಗೆ ಒಂದು ನಿಕ್ ನೇಮ್ ಇರುತ್ತೆ, ಆ ನಿಕ್ ನೇಮಲ್ಲಿ ನೀವೆಲ್ಲ ಸ್ಟೋರ್ ಮಾಡಿರ್ತೀರ ಡೀಟೇಲ್ಗಳನ್ನು. ಆ ನಿಕ್ ನೇಮ್ ಪ್ರೆಸ್ ಮಾಡಿದರೆ ಸಾಕು, ನಿಮಗೆಲ್ಲ ಡೀಟೇಲ್ಗಳು ಇಲ್ಲಿ ಬಂದುಬಿಡುತ್ತೆ ನಿಮಗೆ. ನೋಡಿ ತೋರಿಸ್ತೀನಿ ಅದು ನಿಕ್ ನೇಮ್ ಯಾವ ಥರ ಬರುತ್ತೆ ಅಂತ ಇನ್ನೊಂದ್ಸರಿ ತೋರಿಸ್ತಾ ಇದ್ದೀನಿ. ಸೆಲೆಕ್ಟ್ ರಿಜಿಸ್ಟರ್ ಅಪ್ಲಿಕೆಂಟ್ ಅಂತಂದು ಹೋಗಬೇಕು. ನೀವು ಇದು ಎಸ್ ಬಿ ಐ ಬ್ಯಾಂಕಲ್ಲಿ ಮಾತ್ರ ಇರುತ್ತೆ ಅದು ಆಪ್ಷನ್ಸು, ಬಟ್ ಬೇರೆ ಬ್ಯಾಂಕಲ್ಲೂ ಆಪ್ಷನ್ ಇರಲೂಬೋದು ಇರದೇನೆ ಇರ್ಬೋದು. ಎಲ್ಲ ಟೈಮು ನೀವು ಟೈಪ್ ಮಾಡಬೇಕಾಗುತ್ತೆ. ಈಗ ನಮ್ಮ ನಿಕ್ ನೇಮ್ ಕೊಟ್ಟರೆ ಗೋ ಕೊಟ್ಟರೆ ಸೊ ಇದೆಲ್ಲ ಡೀಟೇಲ್ ಬಂದುಬಿಡುತ್ತೆ. ನೀವು ನೆಕ್ಸ್ಟ್ ಬಂದು ನೀವು ಓನ್ಲಿ ಬಿಟ್ ಕ್ವಾಂಟಿಟೀಸ್ ಹಾಕಬೇಕು. ಇಲ್ಲಿ ಬಿಡಿಂಗ್ ಮಿನಿಮಮ್ ಬಿಟ್ ಕ್ವಾಂಟಿಟಿ ಬಂದು 35 ಇದೆ. ಸೊ ಹಂಗಾಗಿ 35 ಅಷ್ಟೇ ಎಂಟರ್ ಮಾಡಬೇಕು. ನೀವು ಜಾಸ್ತಿ ಕ್ವಾಂಟಿಟಿನ ನೀವು ಅಂದರೆ 35 ಲಾಟ್ ನೀವು ಅಪ್ಲೈ ಮಾಡಿದರೆ ಸುಮ್ಮನೆ ಅಮೌಂಟ್ ನಿಮ್ಮದು ಬ್ಲಾಕ್ ಆಗಿರುತ್ತೆ. ನಿಮಗೆ ಸಿಗೋದು ಫಸ್ಟ್ ಆಫ್ ಆಲ್ ಅದು ಸಿಗೋ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ, ಬಟ್ ನಿಮ್ಗೆ ತುಂಬ ಅಮೌಂಟ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ. ಸೊ ಹಂಗಾಗಿ ಎಲ್ಲ ಇವೆಲ್ಲ ಓವರ್ ಸಬ್ಸ್ಕ್ರೈಬ್ ಆಗಿರುತ್ತೆ. ಸೊ ಹಂಗಾಗಿ ಒನ್ ಲಾಟೇ ತೊಗೋಬೇಕು. ಅಂದರೆ ಒನ್ ಲಾಟ್ ಅಮೌಂಟು ಅಂದರೆ ನಿಮಗೆ ಅರೌಂಡ್ 14,000 13,000 15,000 ಒಳಗಡೆ ಇರುತ್ತೆ, ಅಷ್ಟೇ ನಿಮಗೆ ಅಮೌಂಟ್ನ ಅವರು ಬ್ಲಾಕ್ ಮಾಡಿರ್ತಾರೆ. ಈಗ ನಾನು 35 ಲಾಟ್ ಹಾಕಿದ್ದೀನಿ. ನೆಕ್ಸ್ಟು ಪ್ರೈಸ್ ಅದು ಮೆನ್ಷನ್ ಮಾಡಿದೆ. ಇಲ್ಲಿ ಪ್ರೈಸ್ ಏನು ಮಾಡಬೇಕು ಅಂತಂದರೆ ನಾವು ಮ್ಯಾಕ್ಸಿಮಮ್ ಅಪ್ಪರ್ ಬ್ರ್ಯಾಂಡ್ ಇದೆಯಲ್ಲ ಇದನ್ನು ನಾವು ಟೈಪ್ ಮಾಡಿರಬೇಕು. ಅಂದರೆ ಈ 421ಗೆ ಸಿಗೋ ಅಂದರೆ ಓವರ್ ಸಬ್ಸ್ಕ್ರೈಬ್ ಆದಮೇಲೆ 421ಗೆ ಅವರು ಕಂಪನಿ ನಿಮಗೆ ಶೇರ್ಸನ್ನು ಕೊಡೋದಿಲ್ಲ. ಅವರು ಏನು ಮಾಡ್ತಾರೆ ಅಪ್ಪರ್ ಬ್ರ್ಯಾಂಡ್ ಪ್ರೈಸ್ ಏನಿದೆಯೋ ಅಪ್ಪರ್ ಪ್ರೈಸ್ ಬ್ರ್ಯಾಂಡ್ ಇದೆಯಲ್ಲ ಆ ಪ್ರೈಸಿಗೆ ಅವರು ಶೇರ್ಸನ್ನು ಫೈನಲ್ ಮಾಡ್ತಾರೆ. ಸೊ ಅವಾಗ ಏನು ಮಾಡಬೇಕು ನೀವು ಇಲ್ಲಿ ಕಟ್ ಆಫ್ ಪ್ರೈಸ್ ಅಂತಂದು ಕಾಣ್ತಾ ಇದೆ ನೋಡಿ ನಿಮಗೆ. ಫಸ್ಟು ಬಂದು ನೀವಿಲ್ಲಿ ಕ್ವಾಂಟಿಟಿ ಹಾಕಿದ್ದೀರಾ ಅಂದರೆ ಒಂದು ಲಾಟಿಗೆ ಬಂದು ನೀವು ಮಿನಿಮಮ್ 35 ತೊಗೊಳ್ಳೇಬೇಕು. ನೆಕ್ಸ್ಟು ಬಂದು ಇಲ್ಲಿ ಕಟ್ ಆಫ್ ಪ್ರೈಸ್ ಅಂತದಿದೆ. ನೀವು ಕಟ್ ಆಫ್ ಪ್ರೈಸ್ ಕ್ಲಿಕ್ ಮಾಡಿದರೆ ಸಾಕು ಮ್ಯಾಕ್ಸಿಮಮ್ ಇಲ್ಲಿ ಪ್ರೈಸ್ ಬಂದುಬಿಡುತ್ತೆ. ಮ್ಯಾಕ್ಸಿಮಮ್ ಎಷ್ಟಕ್ಕೆ ಆಫರ್ ಮಾಡ್ತಾ ಇದ್ದಾರೆ ಅಪ್ಪರ್ ಪ್ರೈಸ್ ಬ್ಯಾಂಡು 428 ಇದೆ, ಅದು 428 ಬಂದುಬಿಡುತ್ತೆ. ಇಲ್ಲಿ ನಿಮಗೆ ಬಿಡ್ ವ್ಯಾಲ್ಯೂ ಬಂದು 35 ಶೇರ್ಸ್ ಮಲ್ಟಿಪ್ಲೈ ಬೈ 428 ರುಪೀಸ್ ಅಂತಂದರೆ 14,980 ರುಪೀಸ್ ಬಂತು ನಿಮಗೆ. ಓಕೆನಾ? ಇಷ್ಟು ಅಮೌಂಟ್ ನಿಮ್ಮ ಬ್ಯಾಂಕು ಹೋಲ್ಡ್ ಮಾಡಿರುತ್ತೆ, ಅದು ಒಂದು 8 ದಿವಸ ಹೋಲ್ಡ್ ಮಾಡಿಟ್ಟಿರುತ್ತೆ. ಆಮೇಲೆ ನಿಮಗೆ ಶೇರ್ ಸಿಕ್ಕರೆ ಅದು ಡಿಡಕ್ಟ್ ಮಾಡುತ್ತೆ, ಇಲ್ಲ ಅಂತಂದರೆ ನಿಮಗೆ ಅಮೌಂಟನ್ನು ರಿಲೀಸ್ ಮಾಡ್ತಾರೆ. ಅವರು ಹೋಲ್ಡ್ ಮಾಡಿರೋದನ್ನ ಹೋಲ್ಡ್ ರಿಲೀಸ್ ಮಾಡ್ತಾರೆ ಅಷ್ಟೇ. ಸೊ ನೆಕ್ಸ್ಟು ಇಲ್ಲಿ ಅಕೌಂಟ್ ಟೈಪ್ ಮಾಡಬೇಕು. ನಂದೊಂದು NRI ಸೇವಿಂಗ್ ಅಕೌಂಟ್ ಇದೆ. ಸೊ ಹಂಗಾಗಿ ನಾನು ಸೇವಿಂಗ್ ಅಕೌಂಟ್ನ ಕ್ಲಿಕ್ ಮಾಡ್ತೀನಿ. ನಂದರೆ ನಮ್ದು ಯಾವುದು ಅಕೌಂಟ್ ಲಿಂಕ್ ಇರುತ್ತೆ ಡಿಮ್ಯಾಟ್ ಅಕೌಂಟಿಗೆ ಆ ಅಕೌಂಟ್ನ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಸಬ್ಮಿಟ್ ಅಂತಂದು ಕೊಡಬೇಕು ಇಲ್ಲಿ. ಸಬ್ಮಿಟ್ ಅಂತಂದು ಕೊಟ್ಟಮೇಲೆ ನಿಮಗೊಂದು ಕನ್ಫರ್ಮೇಷನ್ ಮೆಸೇಜ್ ಬರುತ್ತೆ. ಅದು ಕನ್ಫರ್ಮೇಷನ್ ಮೆಸೇಜು ನೋಡಿ ಇಲ್ಲಿ ಡೊಡ್ಲ ಡೈರಿ ಇದೆಲ್ಲ ಡೀಟೇಲ್ ಬಂದ್ಬಿಡುತ್ತೆ. ನೀವು ಬಿಡ್ 35 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, 428 ರುಪೀಸು, 14,980 ರುಪೀಸು. ಓಕೆನಾ? ನೀವು ಅಪ್ಲೈ ಮಾಡ್ತೀರಾ ಅಂತಂದು ನೀವು ಅಕ್ನಾಲೆಡ್ಜ್ ಮಾಡಬೇಕು ಇದನ್ನ. ಸೊ ಅವಾಗ ನೀವು ಕನ್ಫರ್ಮ್ ಅಂತಂದಿರುತ್ತೆ ಕೆಳಗಡೆ, ಕನ್ಫರ್ಮ್ ಪ್ರೆಸ್ ಮಾಡಬೇಕು.
ಓಕೆ ಕೊಡಬೇಕು. ಈಗ ನಿಮಗೆ ಒಂದು ಓ ಟಿ ಪಿ ಬರುತ್ತೆ, ಓ ಟಿ ಪಿ ಮೊಬೈಲಿಗೆ ಅಂದರೆ ನೀವು ಯಾವ ಮೊಬೈಲ್ ನಂಬರಲ್ಲಿ ಡಿಮ್ಯಾಟ್ ಟ್ರೇಡಿಂಗ್ ಅಕೌಂಟಲ್ಲಿ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ. ಆ ಓ ಟಿ ಪಿನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಓ ಟಿ ಪಿ 160602021. ಸೊ ಇನ್ನು ಕನ್ಫರ್ಮ್ ಮಾಡ್ತಾ ಇದ್ದೀನಿ ಓ ಟಿ ಪಿನ. ನೋಡಿ ಈಗ ನಿಮಗೆ ಕಾಣ್ತಾ ಇದ್ದ ಪೇಜ್ ಇಲ್ಲಿ ಬಂದು ಯು ಹ್ಯಾವ್ ಇನಿಷಿಯೇಟೆಡ್ ಅನ್ ಐ ಪಿ ಎ ರಿಕ್ವೆಸ್ಟ್ ಟೈಮಿಂಗ್ ಬರುತ್ತೆ, ನೀವು ಅಪ್ಲೈ ಮಾಡಿದ ಟೈಮಿಂಗ್ ಬರುತ್ತೆ, ನೀವು ಕಂಪನಿ ಅಪ್ಲೈ ಮಾಡಿರೋದು ಇದೆಲ್ಲ ಡಿಟೇಲ್ ಬರುತ್ತೆ ನಿಮಗೆ. ಅಂದರೆ ಈ ಪೇಜ್ ಬಂದಮೇಲೆ ನೀವು ಅಪ್ಲೈ ಮಾಡಿದಿರಂತ ಕನ್ಫರ್ಮೇಷನ್ ಅದು ಮೆಸೇಜ್ ಬಂದಿಡುತ್ತೆ. ಇದು ಎಷ್ಟು ಕ್ವಾಂಟಿಟಿ ಅಪ್ಲೈ ಮಾಡಿದ್ದೀರಾ ಮತ್ತು ಏನು ರೇಟು ಟೋಟಲ್ ಅಮೌಂಟ್ ಏನಂತಂದು ಇಲ್ಲಿ ಬಂದಿದೆ. ಇದು ಲೈನ್ ಅಮೌಂಟು ಇದೆಯಲ್ಲ 14,980 ರುಪೀಸು. ಎಸ್ ಬಿ ಐ ಬ್ಯಾಂಕ್ನವರು ನನ್ನ ಅಕೌಂಟ್ ಅಮೌಂಟನ್ನು ನನ್ನ ಅಕೌಂಟಲ್ಲಿ ಅಮೌಂಟನ್ನೇ ಇದು ಹೋಲ್ಡ್ ಮಾಡಿಟ್ಟಿರ್ತಾರೆ. ಅಂದರೆ ಒಂದು 8-10 ದಿನ ಹೋಲ್ಡ್ ಮಾಡಿಟ್ಟಿರ್ತಾರೆ. ಅದು ಶೇರ್ ಯಾವಾಗ ಅಲಾಟ್ಮೆಂಟ್ ಆಗುತ್ತೋ ಅದರ ನೆಕ್ಸ್ಟ್ ಡೇ ಅವರು ನಮ್ಮ ಅಕೌಂಟ್ ಅಮೌಂಟು ರಿಲೀಸ್ ಮಾಡ್ತಾರೆ. ಶೇರ್ ಸಿಗಲಿಲ್ಲ ಅಂತಂದರೆ ಶೇರ್ ಸಿಕ್ಕರೆ ಅಮೌಂಟನ್ನು ಡಿಡಕ್ಟ್ ಮಾಡಿ ಅದು ಕಂಪನಿಗೆ ಕೊಡ್ತಾರೆ ಅವರು. ಈಗ ಇದನ್ನು ನೀವು ಅಪ್ಲೈ ಇನ್ನೊಂದು ಸಲ ರೀಕನ್ಫರ್ಮ್ ಮಾಡ್ಕೋಬೇಕು ಅಂತಂದರೆ ಅಪ್ಲೈ ಆಗಿದೆಯಲ್ಲ ಅಂತಂದು ಈ ಪೇಜ್ ಬರುತ್ತೆ, ಇದನ್ನು ನೋಡಿ. ನೆಕ್ಸ್ಟ್ ಬಂದು ಐ ಪಿ ಒ ಹಿಸ್ಟರಿ ಅಂತಂದು ಇದೆ ನೋಡಿ ರೈಟ್ ಸೈಡು, ಇದನ್ನ ಕ್ಲಿಕ್ ಮಾಡಬೇಕು ನೀವು. ಐ ಪಿ ಒ ಹಿಸ್ಟರಿ ಇಲ್ಲಿ ಐ ಪಿ ಒ ಹಿಸ್ಟರಿ ಹೋದರೆ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ ಡೋಡ್ಲಾ ಡೈರಿ ಲಿಮಿಟೆಡ್ ಐ ಪಿ ಒ. ಇದು ಬಂದು ಶೆಡ್ಯೂಲ್ ಆಗಿದೆ. ಅದು ನಾನೀಗ ಸ್ವಲ್ಪ ನೈಟ್ ಅಪ್ಲೈ ಮಾಡಿದ್ದೀನಿ. ಸೊ ಇದು ಬೆಳಗ್ಗೆ ನಾಳೆ ಬೆಳಗ್ಗೆ ಇದು ಕನ್ಫರ್ಮ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ಅದು ಇಲ್ಲಿ ರೆಫರೆನ್ಸ್ ನಂಬರ್ ಇದೆ, ಅದು ಕಂಪನಿ ನೇಮು, ಅಪ್ಲೈಡ್ ಆನ್ ಯಾವ ಡೇಟ್ ಇದೆ, ಎಷ್ಟು ಅಮೌಂಟ್ ಲೈನ್ ಅಮೌಂಟು ಮತ್ತು ಶೆಡ್ಯೂಲ್ಡ್ ಅದಿದೆ. ಸೊ ನೆಕ್ಸ್ಟ್ ಅದು ಅಪ್ಲೈ ಆಗಿ ಅಪ್ಲೈ ಆದಮೇಲೆ ನಿಮಗೆ ಅದು ಒನ್ ಡೇ ಆದಮೇಲೆ ನಿಮ್ಮ ಮೇಲ್ ಐ ಡಿ ಇರುತ್ತಲ್ಲ, ನಿಮ್ಮದು ಟ್ರೇಡಿಂಗ್ ಡಿಮ್ಯಾಟ್ ಅಕೌಂಟು ನಿಮ್ಮದು ಮೇಲ್ ಐ ಡಿಯಲ್ಲಿ ರಿಜಿಸ್ಟರ್ ಆಗಿರುತ್ತಲ್ಲ, ಆ ಮೇಲ್ ಐ ಡಿಗೆ ನಿಮಗೆ ಕನ್ಫರ್ಮೇಷನ್ ಒಂದು ಮೇಲ್ ಬರುತ್ತೆ. ಈ ಡೇಟಲ್ಲಿ ನೀವು ಈ ಐ ಪಿ ಒನ ಇಷ್ಟು ಕ್ವಾಂಟಿಟಿ ಇಷ್ಟು ಅಮೌಂಟಿಗೆ ಅಪ್ಲೈ ಮಾಡಿದ್ರೆ ಅಂತಂದು ನಿಮಗೆ ಒಂದು ಮೇಲ್ ಬರುತ್ತೆ ಕನ್ಫರ್ಮೇಷನ್. ಸೊ ಇದು ಪ್ರೊಸೀಜರು, ಇದು ಐ ಪಿ ಒ ಅಪ್ಲೈ ಮಾಡೋದು ಪ್ರೊಸೀಜರು. ಈಗ ನಾನು ಪ್ರಾಕ್ಟಿಕಲ್ ಆಗಿ ಡೋಡ್ಲಾ ಡೈರಿ ಲಿಮಿಟೆಡ್ ಐ ಪಿ ಒನ ಅಪ್ಲೈ ಮಾಡಿದ್ದೀನಿ ನಾನು. ಸೊ ಅದನ್ನೇ ಇಲ್ಲಿವರೆಗೂ ನಾನು ವಿಡಿಯೋ ಮಾಡಿ ನಿಮಗೆ ತೋರಿಸಿದ್ದು. ಈಗ ನೆಕ್ಸ್ಟ್ ನೋಡ್ಬೋದು ನೀವು ಲೈನ್ ಅಮೌಂಟ್ ಯಾವ ಥರ ತೋರಿಸುತ್ತೆ ಅಂತಂದರೆ ಅಕೌಂಟ್ ಸಮ್ಮರಿಗೆ ಹೋದಾಗ ನೀವು ಇಲ್ಲಿ ಕ್ಲಿಕ್ ಫಾರ್ ಲಾಸ್ಟ್ 10 ಟ್ರಾನ್ಸಾಕ್ಷನ್ ಅಂತಂದು ಹೊಡೆದ್ರೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ. ಇದು ನನ್ನ ಬ್ಯಾಂಕ್ ಅಕೌಂಟು, ಇಲ್ಲಿ ನಂದು 22,761 ರುಪೀಸ್ ಇತ್ತು. ಇದರಲ್ಲಿ ಈಗ ನಾನು ಅಪ್ಲೈ ಮಾಡಿದ್ದೀನಿ, ಐ ಪಿ ಒ ಅಪ್ಲೈ ಮಾಡಿದ್ದೀನಿ. ಅಂದರೆ ಹಿಂದಿನ ದಿನ ಒಂದು ಐ ಪಿ ಒ ಅಪ್ಲೈ ಮಾಡಿದ್ದೆ 13,000 ಅರೌಂಡು. ಈಗ ಒಂದು ಅಪ್ಲೈ ಮಾಡಿದ್ದೀನಿ ಅರೌಂಡ್ 15,000. ಸೊ ಟೋಟಲ್ 27,000 ಬಂತು. ಅದು ಹೋಲ್ಡ್ ಆಗಿದೆ, ಇಲ್ಲಿ ಕೆಳಗಡೆ ಹೋಲ್ಡ್ ಆಗಿದೆ ನನಗೆ. ಅಂದರೆ ಈ ಅಮೌಂಟು ಇದರಲ್ಲಿ ಇದೆ, ಬಟ್ ಅದು ಇದು ಹೋಲ್ಡ್ ಮಾಡಿಟ್ಟಿರ್ತಾರೆ. ಇದು ಶೇರ್ಸ್ ಏನಾದರೂ ನಮಗೆ ಸಿಗಲಿಲ್ಲ ಅಂತಂದರೆ ಇದನ್ನು ರಿಲೀಸ್ ಮಾಡ್ತಾರೆ ಅವ್ರು ಅಷ್ಟೇ. ಇಲ್ಲ ಅಂದ್ರೆ ಶೇರ್ ಸಿಕ್ತು ಅಂತ ನಮಗೆ ಅಲಾಟ್ ಆಯಿತು ಅಂತಂದರೆ ಇದನ್ನು ಆ ಕಂಪನಿಗೆ ಅದು ಟ್ರಾನ್ಸ್ಫರ್ ಆಗುತ್ತೆ. ಅದು ನಮಗೆ ಶೇರ್ ಬರುತ್ತೆ, ಅಮೌಂಟ್ ಅವರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದು ಪ್ರೊಸೀಜರ್ ಬಂದು ಐ ಪಿ ಒ ಅಪ್ಲೈ ಮಾಡಲಿಕ್ಕೆ. ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದೆ ಬರುವ ಎಲ್ಲ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನೋಡಲಿಕ್ಕೆ ಮತ್ತು ನೋಟಿಫಿಕೇಷನ್ ಬರಲಿಕ್ಕೆ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ಓಕೆ, ಜೈ ಹಿಂದ್, ಬಾಯ್. ಮತ್ತೆ ಮುಂದೆ ಸಿಗೋಣ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ.